ನಮಸ್ಕಾರ, ರಾಜ್ ನ್ಯೂಸ್ ಗೆ ಸ್ವಾಗತ. ನಾನು ಕಾರ್ತಿಕ್ ಶೆಟ್ಟಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕೊನೆಗೂ ಉಳಿಯಲಿಲ್ಲ ಜೀವ. ಟಿಕ್ಟಾಕ್ ಸ್ಟಂಟ್ ಮಾಡಿದ ಕುಮಾರ್ ದುರ್ಮರಣ, ಚಿಕಿತ್ಸೆ ಫಲಕಾರಿಯಾಗದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವು. ಸಮ್ಮಿಶ್ರ ಸರ್ಕಾರದಲ್ಲಿ ಸಣ್ಣ ಪುಟ್ಟ ಗೊಂದಲ ನಿಜ, ಅಷ್ಟಕ್ಕೆ ಸರ್ಕಾರ ಬೀಳಿಸಲು ಬಿಜೆಪಿ ಪ್ರಯತ್ನ ಕೈಗೊಳ್ಳಲ್ಲ. ಸಿದ್ದು, ದೇವೇಗೌಡರೆ ಶ್ರೀರಕ್ಷಿ ಅಂದ್ರು ತಿಮ್ಮಾಪು. ಮತ್ತೆ ಸ್ಫೂರ್ತಿದೇಳಲು ಕಾಂಗ್ರೆಸ್ಸಿಗರ ಪಣ. ಮೈಸೂರಿನಲ್ಲಿ ಕಾರ್ಯಕರ್ತರ ಜೊತೆ ಸಿದ್ದು ಸಂವಾದ. ವರುಣಾ ಕ್ಷೇತ್ರ ಮುಖಂಡರ ಬಳಿ ಚುನಾವಣಾ ಸೋಲಿನ ಚರ್ಚೆ. ದಳ ಬಿಟ್ಟು ಬಿಎಸ್ಪಿ ಸೇರಿದ ಡ್ಯಾನಿಶ್ ಅಲಿಗೆ ಲೋಕಸಭಾ ನಾಯಕತ್ವ ವಹಿಸಿದ ಅಧಿನಾಯಕಿ ಮಾಯಾವತಿ. 10 ಲೋಕಸಭಾ ಕ್ಷೇತ್ರ ಗೆದ್ದಿರುವ ಬಿಎಸ್ಪಿ. ಚುರುಕುಗೊಂಡ ಮುಂಗಾರು, ರಾಜ್ಯದ ಹಲವೆಡೆ ಜೋರು. ಹುಬ್ಬಳ್ಳಿ ಕರಾವಳಿ ಮಲೆನಾಡು ಭಾಗದಲ್ಲಿ ಭರ್ಜರಿ ಮಳೆ. ಬೆಂಗಳೂರು ಮೈಸೂರಿನಲ್ಲಿ ಚದುರಿದಂತೆ ತುಂತುರು. ಹೆಸಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಟಿಕ್ಟಾಕ್ ನಲ್ಲಿ ಸ್ಟಂಟ್ ಮಾಡಲು ಹೋಗಿ ಕುತ್ತಿಗೆ ಮೂಳೆ ಮುರಿದುಕೊಂಡಿದಂತಹ ತುಮಕೂರು ಯುವಕ ಕುಮಾರ್ ಚಿಕಿತ್ಸೆ ಫಲಿಸದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕಳೆದ ಗುರುವಾರ ತುಮಕೂರಿನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆ ಗ್ರಾಮದ ಕುಮಾರ್ ಟಿಕ್ಟಾಕ್ಗಾಗಿ ಸಿನಿಮಾ ರೀತಿಯ ಸ್ಟಂಟ್ ಮಾಡಲು ಹೋದ, ನಂತರ ಕುತ್ತಿಗೆ ಮುರಿದುಕೊಂಡಿದ್ದ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತಹ ಕೂಡ ಈ ಸಂದರ್ಭದಲ್ಲಿ ಚಿಕಿತ್ಸೆ ಫಲಿಸದೆ ಆಸುವಿಗಿದ್ದಾನೆ. ವಿಭಿನ್ನವಾಗಿ ಗಮನ ಸೆಳೆಯಲು ರಿವರ್ಸ್ ಜಂಪ್ ಮಾಡಲು ಹೋಗಿ ಕುತ್ತಿಗೆ ಮೂಳೆ ಮುರಿದುಕೊಂಡಿದ್ದ ಈ ಸಂದರ್ಭದಲ್ಲಿ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಅಸುನುಗ್ಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ